ನಾನು ಮೊನ್ನೆ 18ನೇ ತಾರೀಕು ಒಂದು ವಿಡಿಯೋ ಬಿಟ್ಟಿದ್ದೆ ಫೇಸ್ಬುಕ್ ಅಲ್ಲಿ. ಅದೇ ದೇವೇಗೌಡರ ಬಗ್ಗೆ ದರ್ಶನ್ ಮತ್ತೆ ಯಶ್ ಮಾತಾಡಿದ್ದೆ, ಅವ್ರು ಬೇಗ ಕಟ್ಟಾಗ್ತೀವಿ ಎರಡು ಜೋಡಿ ತಿಂಗಳು ಅಂತ ಹೇಳಿದ್ದೆ. ಹಾಗಾಗಿ ನಾನು ಮಾತಾಡಿದ್ದು ನಾನು ರಾಜಕೀಯವೇ ಹೊರತು ಇನ್ಯಾವುದೇ ವೈಯಕ್ತಿಕ ದ್ವೇಷದಿಂದ ಅಲ್ಲ. ನಾನು ರಾಜಕೀಯವಾಗಿ ದೇವೇಗೌಡರ ಅಭಿಮಾನಿಯಾಗಿ ಮಾತಾಡದೆ ಹೊರತು ನಾನು ಚಿತ್ರರಂಗದಲ್ಲಿ ಯಶ್ ದರ್ಶನ್ ಅಭಿಮಾನಿನಿ. ಅದರಿಂದ ದರ್ಶನ್ ಆಗ್ಲಿ ಯಶ್ಗಾಗ್ಲಿ ಅಥವಾ ಅಭಿಮಾನಿಗಳಿಗಾಗ್ಲಿ ನಾನು ಸೇರ್ಕೊಂಡು ನಾನು ಅಭಿಮಾನ ನೋವಾಗಿದ್ರೆ ಕ್ಷಮೆ ಇರಲಿ. ನಾವ್ ಯಾರನ್ನೇ ದೂಷಣೆ ಮಾಡಬೇಕು ಅಥವಾ ಇನ್ನೊಂದು ಮಾಡಬೇಕು ಅಂತಲ್ಲ, ನನ್ನ ಮಾತುಗಳು ಏನೋ ನಿಮ್ಗೆ ತಪ್ಪು ಅನ್ಸಿದ್ರೆ ಕ್ಷಮೆ ಇರಲಿ, ಇಷ್ಟೇ. ಇನ್ನೇನಿಲ್ಲ, ನಾವು ಚಿತ್ರರಂಗದ ಪರವಾಗಿ ನಮ್ಮ ಬೆಂಬಲ ಇದ್ದೇ ಇದೆ, ಅದ ರಾಜಕೀಯವಾಗಿಲ್ಲ. ರಾಜಕೀಯವಾಗಿ ದೇವೇಗೌಡರು ಕುಮಾರಸ್ವಾಮಿಯವರು ಇಲ್ಲಿ ಉತ್ತಮವಾದ ಕೆಲಸ ಮಾಡ್ತಾ ಇದ್ದಾರೆ, ಹಾಗಾಗಿ ಅವ್ರು ಬರಬೇಕು ಅಂತ ಆಸೆ ಪಡ್ತೀವಿ ಹೊರತು ಏನೋ ದರ್ಶನ್ ಎಷ್ಟು ಬೈದ್ಬಿಟ್ರು ಅನ್ನ ಅಂತ ಯಾರು ಅಭಿಮಾನಿಗಳು. ನಾನು ಕೂಡ ಅಭಿಮಾನಿನೇ ಚಿತ್ರರಂಗದಲ್ಲಿ, ಅವರ ಅಭಿಮಾನಿನೇ. ಹಂಗಾಗಿ ಯಾರು ಬೇಸತ್ರಿ ಕೊಡಬೇಡ, ಇದಕ್ಕಾಗಿ ಕ್ಷಮೆ ಇರಲಿ.